ಪ್ರತಿದಿನ ಮಲಗುವ ಮೊದಲು ತಪ್ಪದೇ ಈ ನಾಲ್ಕು ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಈ ಮಾಹಿತಿಯನ್ನು ನಾವು ಶ್ರೀ ಸದ್ಗುರು ಅವರಿಂದ ಕಲೆ ಹಾಕಿದ್ದೇವೆ. ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನೀವು ನಿದ್ದೆ ಮಾಡುವ ಮೊದಲು ಕೆಲವೊಂದು ಕೆಲಸವನ್ನು ತಪ್ಪದೇ ಮಾಡಬೇಕು. ನಿಮಗೆ ಪ್ರಜ್ಞೆ ಇಲ್ಲದೇ ಇದ್ದಾಗ ನೀವು ನಿದ್ದೆ ಮಾಡುವ ಸಮಯದಲ್ಲಿ ಅನೇಕ ಸಕಾರಾತ್ಮಕ ಯೋಚನೆಗಳು ಮತ್ತು ನಕಾರಾತ್ಮಕ ಯೋಚನೆಗಳಿಗೆ ಕಾವು ಕೊಡುವ ಕೆಲಸ ನಡೆಯುತ್ತಲೇ ಇರುತ್ತದೆ. ಆಹ್ಲಾದಕರ ಅಥವಾ ಅಹಿತಕರ ಎರಡು ಥರದ ವಿಚಾರಗಳಿಗೆ ಕಾವು ಕೊಡುವುದನ್ನು ನೀವು ನಿದ್ದೆ ಮಾಡುವಾಗಲೂ ನಡೆಸಬಹುದು. ಇದನ್ನು ಬೆಳಗಿನ ಸಮಯದಲ್ಲಿ ಕೂಡ ಮಾಡಬಹುದು. ಆದರೆ ದಿನದ ಸಮಯದಲ್ಲಿ ಅನೇಕ ಅಡಚಣೆಗಳು ಇರುತ್ತವೆ, ಹಾಗಾಗಿ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಪ್ರತಿದಿನ ನಿದ್ದೆ ಮಾಡುವ ಮೊದಲು ನೀವು ಕಾಳಜಿ ವಹಿಸಬೇಕಾದ ನಾಲ್ಕು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ. ಮೊದಲನೆಯದು, ಮಲಗುವ ಮೂರ್ನಾಲ್ಕು ಗಂಟೆಗಳ ಮುಂಚೆ ಆಹಾರ ಸೇವಿಸಿ. ನೀವು ಮಾಂಸಾಹಾರ ಅಥವಾ ಇನ್ನಿತರ ಬೇರೆ ಆಹಾರಗಳನ್ನು ಸೇವಿಸುವುದಾದರೆ ನಿದ್ದೆ ಮಾಡುವ ಮೂರ್ನಾಲ್ಕು ಗಂಟೆಗಳ ಮುಂಚೆ ಸೇವಿಸಿ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ನಿದ್ದೆ ಹೋಗುವ ಮೊದಲು ಇಂತಿಷ್ಟು ನೀರು ಕುಡಿಯಿರಿ. ಎರಡನೆಯದು ಸ್ನಾನ. ಒಂದು ತುಂಬ ಸರಳವಾದ ವಿಚಾರ ಸ್ನಾನ. ಯಾವಾಗಲೂ ನಿದ್ದೆ ಮಾಡುವ ಮುನ್ನ ಸ್ನಾನ ಮಾಡಿ. ಇದು ತುಂಬ ಬದಲಾವಣೆ ತರುತ್ತದೆ. ಈ ವಾತಾವರಣದಲ್ಲಿ ತಣ್ಣೀರಿನ ಸ್ನಾನ ಮಾಡುವುದು ಕಷ್ಟವಾಗುತ್ತದೆ. ಹಾಗಾಗಿ ನೀವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ರಾತ್ರಿ ಸಮಯದಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡಿ. ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ, ಅದು ನಿಮ್ಮನ್ನು ಜಾಗರೂಕಗೊಳಿಸುತ್ತದೆ. ಆಗ ನಿಮಗೆ ಓಹ್, ನಾನು ನಿದ್ದೆ ಮಾಡಲಾಗುವುದಿಲ್ಲ ಎಂದು ಯೋಚನೆ ಬರಬಹುದು. ಅದೇನೋ ಪರವಾಗಿಲ್ಲ, 15 ಅಥವಾ 20 ನಿಮಿಷ ಅಥವಾ ಅರ್ಧ ಗಂಟೆ ತಡವಾಗಿ ಮಲಗುತ್ತೀರಾ, ಆದರೆ ಮೊದಲಿಗಿಂತ ಚೆನ್ನಾಗಿ ಮಲಗುತ್ತೀರಾ. ಯಾಕೆಂದರೆ ಅದು ಕೆಲವೊಂದು ವಿಚಾರವನ್ನು ತೆಗೆದುಕೊಂಡು ಹೋಗುತ್ತದೆ. ನೀವು ಸ್ನಾನ ಮಾಡಿದಾಗ ಅದು ನಿಮ್ಮ ದೇಹದ ಮೇಲಿರುವ ಕೊಳಕನ್ನು ಮಾತ್ರ ತೆಗೆದು ಹಾಕುವುದಿಲ್ಲ. ನೀವು ಗಮನಿಸಿದ್ದೀರಾ, ನೀವು ತುಂಬ ಗಾಬರಿಯಾಗಿದ್ದಾಗ, ಆತಂಕಕ್ಕೆ ಒಳಗಾಗಿದ್ದಾಗ ಸ್ನಾನ ಮಾಡಿ ಬಂದರೆ ನಿಮ್ಮಿಂದ ಆ ಭಾರ ಹೊರಗೆ ಹೋಗಿದೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. ಹಾಗಾಗಿ ಇದು ದೇಹದ ಕೊಳಕನ್ನು ಶುದ್ಧಿ ಮಾಡುವ ಒಂದು ಕ್ರಿಯೆಯಷ್ಟೇ ಅಲ್ಲ. ನೀರು ನಿಮ್ಮ ಮೈಮೇಲೆ ಹರಿಯುವಾಗ ಅನೇಕ ವಿಚಾರಗಳು ಇಲ್ಲಿ ನಡೆಯುತ್ತವೆ. ಯಾಕಂದರೆ ನಿಮ್ಮ ದೇಹದ 70% ಭಾಗ ನೀರಿನಿಂದಲೇ ಮಾಡಲ್ಪಟ್ಟಿದೆ. ಅಂತಹ ದೇಹದ ಮೇಲೆ ನೀರು ಹರಿದಾಗ ಕೆಲವು ರೀತಿಯಲ್ಲಿ ಶುದ್ಧತೆಯನ್ನು ಹೊಂದುತ್ತದೆ. ಚರ್ಮವನ್ನು ಶುದ್ಧಿಗೊಳಿಸುವುದಕ್ಕಿಂತ ಇದು ಹೆಚ್ಚಾಗಿದೆ. ಮೂರನೆಯದು ದೀಪ. ನಿದ್ದೆ ಮಾಡುವ ಮೊದಲು ಒಂದು ದೀಪ ಹಚ್ಚಿ. ಹತ್ತಿಯಿಂದ ಬತ್ತಿ ಮಾಡಿರಬೇಕು. ಯಾವುದೋ ಒಂದು ಎಣ್ಣೆ, ನೀವು ಇಲ್ಲಿ ಯಾವ ಎಣ್ಣೆಯಾದರೂ ಉಪಯೋಗಿಸಬಹುದು. ಸಾಮಾನ್ಯವಾಗಿ ಅಡುಗೆಗೆ ಬಳಸುವ ಎಣ್ಣೆಯನ್ನೇ ಬಳಸಬಹುದು. ರಿನ್ಸೀಡ್ ಆಯಿಲ್, ರೈಸ್ ಬ್ರ್ಯಾನ್ ಆಯಿಲ್, ಸೇಸಮೆ ಆಯಿಲ್, ನಿಮ್ಮ ಬಳಿ ಯಾವ ಎಣ್ಣೆ ಇದೆ, ಆಲಿವ್ ಆಯಿಲ್ ಇದೆಯಾ ಅದೂ ಸರಿ. ಯಾವುದೇ ನೈಸರ್ಗಿಕ ಎಣ್ಣೆ ಮತ್ತು ಬತ್ತಿ ಇದ್ದರೆ ಅದನ್ನು ಒಂದು ದೀಪದ ಹಾಗೆ ನೀವು ನಿದ್ದೆ ಮಾಡುವ ರೂಮ್ನ ಯಾವುದೋ ಒಂದು ಮೂಲೆಯಲ್ಲಿ ಆ ದೀಪ ಇಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತದೆ. ನಾಲ್ಕನೆಯದು ಮಂತ್ರ. ನೀವು ಯಾವುದಾದರೂ ಮಂತ್ರ ಹೇಳಲು ಇಷ್ಟಪಟ್ಟರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ನೀವು ಯಾವ ದೇವರನ್ನು ಪೂಜಿಸುತ್ತೀರೋ ಆ ದೇವರ ಒಂದೆರಡು ಸಾಲಿನ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿ. ನಿಮ್ಮ ದಿನವನ್ನು ಚೆನ್ನಾಗಿ ಮಾಡಿದ್ದಕ್ಕೆ ಆ ದೇವರಿಗೆ ಒಂದು ರೀತಿಯ ಧನ್ಯವಾದವನ್ನು ತಿಳಿಸಿ. ಇಂದು ರಾತ್ರಿ ಮಲಗಲು ಹೋಗುವ ಮೊದಲು 12-15 ನಿಮಿಷಗಳ ಕಾಲ ನಿಮಗೆ ನೀವು ನೆನಪು ಮಾಡಿಕೊಳ್ಳಿ. ನಾನು ಈ ದೇಹವೂ ಅಲ್ಲ, ನಾನು ಈ ಬುದ್ಧಿಯೂ ಅಲ್ಲ. ಹಾಗೆ ಮಲಗಿ ಯೋಚನೆ ಮಾಡಿ. ನೀವಿರುವ ಈ ದೇಹ, ಇದು ನಿಜವಾಗಿಯೂ ನೀವಲ್ಲ. ಈ ದೇಹ ಸದ್ಯಕ್ಕೆ ನನ್ನಲ್ಲಿ ಇದೆ, ಆದರೆ ಇದು ನಿಜವಾಗಿಯೂ ನಾನಲ್ಲ. ನಿಮಗೆ ಇದನ್ನು ಮಾಡಲು ಸಾಧ್ಯವಾಗದೆ ಹೋದರೆ ನಿಮ್ಮ ಉಸಿರಿನ ಜೊತೆಗೆ ಲಿಂಕ್ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಈ ದೇಹ ನಾನಲ್ಲ ಎಂದು ಹೇಳಿ. ಉಸಿರನ್ನು ಹೊರಬಿಡುವಾಗ ನಾನು ಈ ಬುದ್ಧಿಯೂ ಅಲ್ಲ ಎಂದು ಹೇಳಿ. ಕೇವಲ 12 ನಿಮಿಷಗಳ ಕಾಲ ಮಲಗಿ ಈ ರೀತಿ ಮಾಡಿ. ನಿಮಗೆ ನಿದ್ದೆ ಬರುವ ಕ್ಷಣದವರೆಗೂ ಇದೇ ರೀತಿ ಮಾಡಿ. ಈ ರೀತಿ ಮಾಡುವುದರಿಂದ ನಿಮಗೆ ಬಹಳ ನೆಮ್ಮದಿಯ ನಿದ್ದೆ ಬರುತ್ತದೆ. ಆದರೆ ಜೊತೆಗೆ
ನಿಮ್ಮ ನಾಳೆ ಬಹಳ ಖುಷಿಯಿಂದ ಕೂಡಿರುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.